ಇವತ್ತು ಅಮಿತ್ ಶಾನೂ ಕರ್ನಾಟಕದಲ್ಲಿದ್ದರು, ರಾಜನಾಥ್ ಸಿಂಗೂ ಇದ್ದರು, ಜೆ ಪಿ ನಡ್ಡಾನೂ ಇದ್ದರು. ಕರಾವಳಿ ಭಾಗದಲ್ಲಿ ಅಮಿತ್ ಶಾ ಕೇಂದ್ರ ಗೃಹ ಸಚಿವರು, ಮಧ್ಯ ಕರ್ನಾಟಕದಲ್ಲಿ ಜೆ ಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು, ಹಳೆ ಮೈಸೂರಿನಲ್ಲಿ ರಾಜನಾಥ್ ಸಿಂಗ್ ಈ ದೇಶದ ರಕ್ಷಣಾ ಸಚಿವರು. ಇಷ್ಟು ಜನ. ಅಮಿತ್ ಶಾ ದಾವಣಗೆರೆಯಲ್ಲಿ ಹಾಲ್ಟ್ ಮಾಡಿದ್ರು. ನಿನ್ನೆ ರಾತ್ರಿ ಅವ್ರದ್ದೊಂದು ಸಂದರ್ಶನ ಮಾಡಿದ್ದೀನಿ, ಕೆಳಗೊಂದು ಕಮಿಂಗ್ ಅಪ್ ಬರ್ತಾ ಇದೆ, ಬಹಳ ಇಂಟ್ರೆಸ್ಟಿಂಗ್ ಸಂದರ್ಶನ, ನೋಡ್ಬೇಕು ನೀವು ಅವನ್ನ. ನಾಳೆ ಮಿಸ್ ಮಾಡ್ಕೊಳ್ಳದೆ ನೋಡಿ, ನಾಳೆ ರಾತ್ರಿ 8:30 ಬರುತ್ತೆ. ನಿನ್ನೆ ಲೇಟ್ ನೈಟ್, ತುಂಬ ತಡ ರಾತ್ರಿ ನನಗೊಂದು ಸಂದರ್ಶನವನ್ನು ಕೊಟ್ಟು ರೆಸ್ಟಿಗೆ ಹೋದರು ದಾವಣಗೆರೆಯಲ್ಲಿ. ದಾವಣಗೆರೆಯ ಜಿ ಎಮ್ ಐ ಟಿ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಮಾಡಿದ್ರು, ಪಕ್ಕದಲ್ಲೇ ಹೆಲಿಪ್ಯಾಡು. ಬೆಳಗ್ಗೆ ಅಲ್ಲಿಂದ ಟೇಕ್ ಆಫ್ ಮಾಡಿ ಮಡಿಕೇರಿಗೆ ಬಂದಿಳಿದ್ರು. ದಾವಣಗೆರೆಯಿಂದ ಹೆಲಿಕಾಪ್ಟರ್ ಮೂಲಕ ಮಡಿಕೇರಿಗೆ ಬಂದರು. ಮಡಿಕೇರಿ ಗಾಲ್ಫ್ ಕೋರ್ಸ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಯಿತು. ಅಲ್ಲಿಂದ ರೋಡ್ ಶೋ ಮಾಡಿದ್ರು, ಚೌಡೇಶ್ವರಿ ದೇವಸ್ಥಾನದಿಂದ ಜನರಲ್ ತಿಮ್ಮಯ್ಯ ಸರ್ಕಲ್ ತನಕ. ಕೆ ಜಿ ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ ಪರವಾಗಿ ಮತಬೇಟೆ. ಮಡಿಕೇರಿಯಿಂದ ಕಾಪುಗೆ ಬಂದರು, ಉಡುಪಿ ಕಾಪು. ಅಲ್ಲಿ ಕಟ್ಟಪಾಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಗುರುಮೆ ಸುರೇಶ್ ಶೆಟ್ಟಿ ಪರವಾಗಿ ಪ್ರಚಾರ. ನಾರಾಯಣಗುರು ಪ್ರತಿಮೆ ನೀಡಿ ಅಮಿತ್ ಶಾ ಅವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮ ಕಟ್ಪಾಡಿ ಕಟ್ಪಾಡಿಯಿಂದ ಬೈಂದೂರಿಗೆ ಬಂದರು. ನಾಯಕರಾದ ಶ್ರೀ ಕಾಪು ಕ್ಷೇತ್ರದಿಂದ ಬೈಂದೂರು ಕ್ಷೇತ್ರ, ಸಿದ್ದಾಪುರದಲ್ಲಿ ರೋಡ್ ಶೋ ಮಾಡಿದ್ರು. ಸಿದ್ದಾಪುರ ಎಂಟ್ರಿಯಿಂದ ಪೇಟೆ ತನಕ ಗುರುರಾಜ್ ಗಂಟಿಹೋಳಿ ಅಭ್ಯರ್ಥಿ, ಇಲ್ಲಿ ಪಕ್ಷದ ಪೂರ್ಣ ಇದನ್ನು ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದುಕೊಂಡು ಪ್ರಚಾರಕರಾಗಿದ್ದುಕೊಂಡು ಬರಗಾಲನಲ್ಲಿ ಓಡಾಡ್ತಾ ಇದ್ದಂಥವ್ರು ಒಬ್ಬರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಹೇಳ್ಕೊತಾರು. ಅಂದರೆ ನೋಡಿ ನಮ್ಮಲ್ಲಿ ಬಿ ಜೆ ಪಿ ಅವ್ರಿಗೆ ಟಿಕೆಟ್ ಎಂಥವ್ರಿಗೆ ಕೊಡ್ತೀವಿ ಅಂತ. ಅವರ ಪರವಾಗಿ ರೋಡ್ ಶೋನಲ್ಲಿ ಭಾಗವಹಿಸಿದ್ರು. ಅದಾದ ಮೇಲೆ ಮಂಗಳೂರಿಗೆ ಬಂದರು ವೇದವ್ಯಾಸ್ ಕಾಮತ್ ಪರ. ಸಾಯಂಕಾಲ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಬಿ ಜೆ ಪಿ ನಾಯಕರುಗಳ ಜೊತೆ ಸಭೆ ಮಾಡಿದ್ರು. ಇವತ್ತು ಮಂಗಳೂರಿನಲ್ಲೇ ಸ್ಟೇ ಮಾಡ್ತಾರೆ, ನಾಳೆ ಮಂಗಳೂರಿನಿಂದ ಹಾಗೆ ದಿಲ್ಲಿಗೆ ಹೋಗ್ತಾರೆ. ಪಿ ಎಫ್ ಐನವರು ಪ್ರವೀಣ್ ನೆಟ್ಟಾರು ಕೊಲೆ ಮಾಡಿದ್ರು, ನಾವು ಪಿ ಎಫ್ ಐಯನ್ನು ಬ್ಯಾನ್ ಮಾಡಿದ್ದೀವಿ. ಪಿ ಎಫ್ ಐನ 92 ಜನರನ್ನು ನಮ್ಮ ಸರ್ಕಾರ ಬೇಟೆಯಾಡಿದೆ, ಅಂದರೆ ಇದ್ದಲ್ಲಿಂದ ಬಚ್ಚಿಟ್ಕೊಂಡಿದ್ರು ಹುಡುಕೊಂಡು ಅರೆಸ್ಟ್ ಮಾಡಿದೆ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ಪಿ ಎಫ್ ಐ ಮೇಲಿನ ಈ ಕೇಸ್ಗಳೆಲ್ಲ ಡೀಲ್ ಆಗಿಬಿಡ್ತವೆ ಅಂದರು ಅಮಿತ್ ಶಾ. ಕೇಳಿಸ್ಕೊಳ್ಳಿ, आज मैं जब यहां आया हूं तब पीएफआई ने हमारे युवा नेता प्रवीण नेट्टारू की हत्या कर दी थी. मैं प्रवीण नेट्टारू की जान तो वापिस नहीं ला सकता. मोदी सरकार ने पीएफआई पर बैन लगाकर आज पूरे कर्नाटक से पीएफआई के 92 एक्टिविस्टों को चुन चुन कर जेल की सलाखों के पीछे भेजने का काम ये भारतीय जनता पार्टी ने किया. पीएफआई पर बने मुकदमों को ढीला करने का काम, वीक करने का काम सिद्धरमैया की कांग्रेस सरकार ने किया था. यही फर्क है उड़ीपी वालों, भारतीय जनता पार्टी और कांग्रेस पार्टी. आज ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.